ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕ ಉದ್ಯಾನ ಕರೆದಿದ್ದಾರೆ ಇಲ್ಲಿ ಯಾವ ಜಿಲ್ಲೆಯಲ್ಲಿ ಕಲಿವೆ ಮತ್ತು ಎಷ್ಟು ಹುದ್ದೆ ಕಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಟ್ಟಾರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಕೆ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿಬಿ ಕಿ ಜಾಬ್ ಬಗ್ಗೆ ಮಾಹಿತಿ ಮಾಹಿತಿಗಳು ದೊರೀತವೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಕೊಡುವಾಗ ನೋಡಿ ಫ್ರೆಂಡ್ಸ್ ನೇಮಕಾತಿ ಈ ರೀತಿ ಬಂದಿದೆ ಗ್ರಾಮ ಪಂಚಾಯಿತಿ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಸೂಪರ್ವೈಸರ್ ಕೊಟ್ಟಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಒಂದು ಲೈಬ್ರರಿ ಮ್ಯಾನುಜರ್ ಗ್ರಂಥಾಲಯ ಮ್ಯಾನುಜರ್ಕ್ ವೈದ್ಯರ ಅಧಿಕಾರಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಆಫೀಸ್ ಮಾತ್ರ ನೋಟಿಫಿಷನ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ಹಾವೇರಿಲಿರ್ತಕ್ಕಂಥ ಒಂದು ನೇಮಕಾತಿ ಅಧಿಸೂಚನೆ ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯ ಬರುವ ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳಿಗೆ ನೇಮಕದಿಂದ ಕೊಟ್ಟಿದ್ದಾರೆ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ನಿಗಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕ ಹುದ್ದೆಯಾಗಿರುತ್ತದೆ ಇರುತ್ತದೆ ಹಾವೇರಿ ಜಿಲ್ಲಾ ಪಂಚಾಯಿತಿಯಲ್ಲಿ ಒಟ್ಟು ಆರು ತಾಲೂಕು ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಮತ್ತು ಮಾಹಿತಿ ಕೇಂದ್ರದ ಮೇಲುಚಾರಕ ಹುದ್ದೆಗಳಿಗೆ ಒಟ್ಟು ಹದಿನೆಂಟು ಹುದ್ದೆ ಖಾಯಿಲೆ ಅಂತ ಕೊಟ್ಟಿದ್ದಾರೆ ನೋಡೋದು ಒಟ್ಟು ಹುದ್ದೆ ನೋಟು ಹದಿನೆಂಟು ಹುದ್ದೆ ಖಾಯಿಲೆ ಅಂತ ಕೊಟ್ಟಿದ್ದಾರೆ ಹಾಗೆ ಹುದ್ದೆ ವರ್ಗೀಕರಣ ಕೂಡ ಮಾಡಿದ್ದಾರೆ ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಯೋಜನೆ ನಿರಾಸಿತ ಮತ್ತು ಮಾಜಿ ಸೈನಿಕ ಅಂಗವಿಕಲ ಈ ರೀತಿ ಒಟ್ಟು ಹುದ್ದೆ ಕೊಟ್ಟಿರಲಿ ಪರಿಶಿಷ್ಟ ಜಾತಿ ಮೂರು ಹುದ್ದೆ ಕಲಿವೆ ಟೋಟಲಾಗಿ ಸಾಮಾನ್ಯದವರಿಗೆ ಎಂಟು ಹುದ್ದೆ ಕಾಲಿವೆ ಆಮೇಲೆ ಪರಿಶಿಷ್ಟ ಪಂಗಡದವರಿಗೆ ಎರಡು ಹುದ್ದೆ ಕಾಲಿವೆ ಪ್ರವರ್ಗ ಒಂದವರಿಗೆ ಒಂದು ಹುದ್ದೆ ಪ್ರವರ್ಗ ಎರಡು ಎದವರಿಗೆ ಎರಡು ಹುದ್ದೆ ಕಾಲಿವೆ ಪ್ರವರ್ಗ ಎರಡು ಬೀದರಿಗೆ ಒಂದು ಹುದ್ದೆ ಖಾಲಿ ಇದೆ ಪ್ರವರ್ಗ ಎರಡು ಮೂರು ಎದವರಿಗೆ ಒಂದು ಹುದ್ದೆ ಕಾಲಿದೆ ಪ್ರವರ್ಗ ಮೂರು ಬೀದರಿಗೆ ಯಾವುದೇ ರೀತಿ ಹುದ್ದೆ ಕಾಲಿಲ್ಲ ಎಲ್ಲ ಕುಡಿಸಿ ಟೋಟಲಾಗಿ ಹದಿನೆಂಟು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಆಯಾ ಕಾಸ್ಟ್ ಸಂಬಂಧಪಟ್ಟಂತೆ ಹುದ್ದೆಗಳು ಬೇರೆ ಬೇರೆ ಇವೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿರುವ ಹುದ್ದೆಗಳ ಮೀಸಲಾತಿಯವರು ಕೊಟ್ಟಿದ್ದಾರೆ ಅಂದರೆ ಯಾವ್ಯಾವ ಗ್ರಾಮದಲ್ಲಿ ಹುದ್ದೆಗಳು ಕಾಲಿವೆ ಅಂದರೆ ತಾಲೂಕು ಹೆಸರು ಕೊಟ್ಟಿದ್ದಾರೆ ಪಂಚಾಯತ್ ಹೆಸರು ಮೀಸಲಾತಿ ಮತ್ತು ನೀರಿನ ವಿವಿಧ ವಿವಿಧ ಅಂತ ಕೊಟ್ಟಿದ್ದಾರೆ ರಾಣಿಬೆನ್ನೂರು ಜಯಸ್ವರ ಹರಳ್ಳಿ ಪರಿಶಿಷ್ಟ ಜಾತಿ ಆಗಿರುತ್ತದೆ ಸಿಗ್ಗಾಂವು ಆಮೇಲೆ ಕುಂದನೂರು ಹಾನಗಲ್ ಅವಳೇಶ್ವರ ಹಾನಗಲ್ ಧೋಳೇಶ್ವರ ಹಾವೇರಿ ಬೂದಗಟ್ಟಿ ರಾಣಿಬೆನ್ನೂರು ಹರಳ್ಳಿ ಬ್ಯಾಡಗಿ ಮತ್ತೂರು ಆಮೇಲೆ ರಾಣಿಬೆನ್ನೂರು ಸುಮಲಾಪುರ ಸಿಗ್ಗಾಂವ್ ಹಳೇಬಂಕಾಪುರ ರಾಣೆಬೆನ್ನೂರು ಅಡಿಯಾಲ ಹಾವೇರಿ ಹೊಸಕಿತ್ತೂರು ಬ್ಯಾಡಗಿ ಸಿಡಿನೂರು ಸಿಗ್ಗಾಂ ಕಬನೂರು ಬ್ಯಾಡಗಿ ಗುಂಡೇನಹಳ್ಳಿ ಹಾನಗಲ್ ಬೈಚವಳ್ಳಿ ಸವಣೂರು ಕುರುಬವಲ್ಲೂರು ಆಮೇಲೆ ಸವಣೂರು ತುಂಡೂರು ಹಾವೇರಿ ಕನಕಪುರ ಈ ರೀತಿ ಗ್ರಾಮ ಹೆಸರು ಮತ್ತು ಪಂಚಾಯತ್ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ಸಂಬಂಧಪಟ್ಟಂಥ ಹೆಸರು ಕೂಡ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಯಾರು ಅಪ್ಲೈ ಮಾಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮದು ಯಾವುದೇ ಕೆಟಗರಿ ಬರುತ್ತೋ ಅರ್ಜಿ ಸಲ್ಲಿಸಬೇಕಾಗಿರುವುದರಿಂದ ಸೂಚನೆ ಅಂತ ಕೊಟ್ಟಿದ್ದಾರೆ ಈ ಮೇಲಿನ ಹುದ್ದೆಗಳ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇದೆಯೋ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟ ಕಡೆಯಿಂದ ವಾಸಸ್ಥಳ ದೃಢೀಕರಣ ಪತ್ರ ಬೇಕಂತ ಕೊಟ್ಟಿದ್ದಾರೆ ಅದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ಪಡೆದಿರಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ವೇತನ ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿಯ ಹಾಗೂ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಕಾಲ ಕಾಲಕ್ಕೆ ನಿಗದಿಪಡಿಸಿ ಅಂತ ಕೊಟ್ಟಿದ್ದಾರೆ ಇವರಿಗೆ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಮಾಹಿತಿ ಕೇಂದ್ರ ನಿರ್ಚಾರಕ ಸರ್ಕಾರವು ಕಾಲ ಕಾಲಕ್ಕೆ ನಿಗದಿಪಡಿಸಿರುವ ಗೌರವ ಸಂಭಾವನೆ ಮೂಲಕ ಪೇಮೆಂಟ್ ರೀತಿಯನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರಂಭವಾಗಿ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಕ್ಲೋಸ್ ಆಗುತ್ತೆ ಇಲ್ಲಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಕೊಟ್ಟಿರುತ್ತಾರೆ ಐದುನೂರು ಮುನ್ನೂರು ಎರಡು ನೂರು ರೀತಿ ಶುಲ್ಕವಿರುತ್ತದೆ ಪಾವತಿ ಮಾಡುವುದನ್ನು ಬ್ಯಾಂಕಿಗೆ ಚಾನಲ್ ಮೂಲಕ ಮಾತನಾಡಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬ್ಯಾಂಕ್ ಹೆಸರು ಯು ಜಿ ಬ್ಯಾಂಕು ಹಾವೇರಿ ಡೆಸ್ಟ್ರಿಕ್ ಖಾತೆ ನಂಬರು ಐ ಎಫ್ ಕೊಟ್ಟಿದ್ದಾರೆ ಬ್ಯಾಂಕಿನ ಹೆಸರು ರಸೀರನ್ನು ಪ್ರಿಂಟ್ ಸಲ್ಲಿಸಿದ ನಂತರ ರಸೀದಿ ಜೊತೆ ಆಯ್ಕೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ಆನ್ಲೈನ್ ಮೂಲಕ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ವೈಸನ್ನು ಕೊಟ್ಟಿದ್ದಾರೆ ನೋಡಿಕೊಂಡ ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಬಂದುಬಿಟ್ಟು ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿರುವ ಈ ಕಡೆಗೆ ನಮೂದಿಸಿರುವ ಕೋಟಕದಲ್ಲಿ ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವ ವಿದ್ಯಾರ್ಥಿಯನ್ನು ಹೊಂದಿರುವಂತೆ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ವಿದ್ಯಾರ್ಥಿ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲೆ ವಿಚಾರಕ್ಕೆ ಹುದ್ದೆ ಇರುತ್ತದೆ ಇಲ್ಲಿ ಸೆಕೆಂಡ್ ಪಿ ಯು ಸಿಯನ್ನು ದ್ವಿತೀಯ ಪಿ ಯು ಸಿ ಪೂರ್ವ ಪರೀಕ್ಷೆ ಉತ್ತೀರ್ಣ ಜೊತೆಗೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಹೊಂದಿರಬೇಕು ಮೂರು ತಿಂಗಳ ಅನುಭವಿದ್ದಾರೆ ಅವರು ಕೂಡ ಮಾಡಬಹುದು ಇಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಇರುತ್ತದೆ ಯಾವುದೇ ರೀತಿ ಎಕ್ಸಾಮ್ ಇರುತ್ತಿಲ್ಲ ಇದು ಮೆರಿಟ್ ಮೂಲಕ ನಿಮ್ಮ ಕೈ ತಂದು ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲ ಓದ್ಕೊಳ್ಳೋದನ್ನು ಹಾಕುವಂತಹ ಅರ್ಜಿಯನ್ನು ಇದು ಸುಮಾರು ಹತ್ತು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಲಿಂಕ್ ನಮ್ಮ ವಾಟ್ಸಪ್ಲಾಗ್ ಗ್ರೂಪ್ನ ಶೇರ್ ಮಾಡ್ತೀನಿ ತಾವು ಅರ್ಜಿ ಸಲ್ಲಿಸಬಹುದು ಇಲ್ಲಿ ವೈಮಿತ್ ಕೂಡ ಕೊಟ್ಟಿದ್ದಾರೆ ಸುಮಾರು ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇನ್ಫಾರ್ಮೇಷನ್ ಪೂರ್ತಿ ಕೊಟ್ಟಿದ್ದಾರೆ ಅಪ್ಲೈ ಮಾಡಬಹುದು ಇದು ಹತ್ತು ಪೇಜ್ ಪಿ ಡಿ ಎಫ್ ಇದೆ ಓದ್ಕೊಂಡು ಅಪ್ಲೈ ಮಾಡಿ ಇವಾಗ ನಾವು ನೇರವಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ನೋಡೋಣ ಇದು ಆಫೀಸಲ್ಲಿ ಮೇನ್ ವೆಬ್ಸೈಟ್ ಆಗಿದೆ ಹಾವೇರಿ ಜಿಲ್ಲೆದು ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದಾರೆ ಪಿ ಡಿ ಎಫ್ದು ಮತ್ತು ಅಪ್ಲೈ ಲಿಂಕ್ ಅಪ್ಲೈನಿಂಗ್ ಓಪನ್ ಮಾಡಿದರೆ ಈ ರೀತಿ ಬರುತ್ತೆ ಜಿಲ್ಲೆ ವ್ಯಾಪ್ತಿಯ ಹಾಗೂ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಕಾಲಿರುವ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಇಸ್ಟ್ರೆ ಕೊಡಲು ಇಲ್ಲಿ ಡಾಕ್ಯುಮೆಂಟ್ ಏನಬೇಕಾದ್ರು ಕೂಡ ಕೊಟ್ಟಿದ್ದಾರೆ ಕಳಕಂಡ ದಾಖಲಾತಿಗಳು ಹೊಂದಿರಬೇಕಂತ ಸೆಲ್ಫ್ ಆಟಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹೊಂದಬೇಕಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಅಂಕಪಟ್ಟೆ ಪಿ ಯು ಸಿ ಅಂಕಪಟ್ಟೆ ಆಮೇಲೆ ಸರ್ಟಿಫಿಕೇಷನ್ ಕೋರ್ಸ್ ಲೈಬ್ರರಿ ವಿಷಯದಲ್ಲಿ ಪಡೆದ ಪ್ರಮಾಣ ಪತ್ರ ಇವೆಲ್ಲ ಪಿ ಡಿ ಎಫ್ ಇರಬೇಕು ಆಮೇಲೆ ಗ್ರಾಮ ಪಂಚಾಯತಿ ವಾಸಿಗರ ಬಗ್ಗೆ ಪ್ರಮಾಣ ಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ವಾಸ ಪ್ರಮಾಣ ಪತ್ರ ಇತರ ಯಾವ್ದಿದ್ರೆ ನಾವು ಹಾಚಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಮೂಲಕ ಖರ್ಜಿಯನ್ನು ಈ ಕ್ರೆಡಿ ಕೊಟ್ಟಿದ್ದಾರೆ ಫಾರ್ಮನ್ನು ಅದನ್ನು ಅಪ್ ಮಾಡಿ ಸಲ್ಲಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲಾ ಆ ದಾವೆ ದಾವಣಗೆರೆ ಹಾವೇರಿ ಕೊಟ್ಟಿದ್ದಾರೆ ನಾವು ಹೇಳ್ತಾ ಇರೋದು ಹಾವೇರಿಗೂ ಆಮೇಲೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿ ಇಲ್ಲಿ ಗ್ರಂಥಾಲಯ ಮೇಲ್ಚಾರ ಗ್ರಂಥಾಲಯ ಮೇಲ್ವಿಚಾರ ಕುದ್ದೆ ಬರುತ್ತೆ ತಾಲೂಕು ನಿಮ್ಗೆ ಯಾವ ತಾಲೂಕಿದೆ ಅದನ್ನು ತಗೋಬೇಕಾಗುತ್ತೆ ಆಮೇಲೆ ಅರ್ಜಿ ಸಲ್ಲಿಸುವ ಒಂದು ಯಾವ ಊರು ಅಂತ ಕೊಟ್ಟಿದ್ರಲ್ಲಿ ಆ ಊರಿನ ಊರು ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ರೂರಲ್ ಅಂತ ಇದೆ ಬೇರೆ ಊರು ಇದೇ ರೀತಿ ಬರುತ್ತೆ ಆಮೇಲೆ ನೀವು ಅದೇ ಗೃಹ ಅದೇ ಪಂಚಾಯಿತಿ ಅಥವಾ ಅದೇ ಊರವರು ಅಂತ ಕೇಳುತ್ತೆ ಹೆಸಂತ ಟಿಕ್ ಮಾಡಿ ಆಮೇಲೆ ಅಭ್ಯರ್ಥಿ ಹೆಸರು ತಂದೆ ಅಥವಾ ಗಂಡನ ಹೆಸರು ತಾಯಿ ಹೆಸರು ಹುದ್ದೆಗೆ ವರ್ಗಾಯಿಸಿದ ಕೆಟಗರಿ ನಿಮ್ಗೆ ಯಾವ ಕಷ್ಟ ಬರುತ್ತೋ ಜನರಲ್ ಅಂತ ಕೊಟ್ಟಿದ್ದಾರೆ ಜನರಲ್ ಹೋಗುತ್ತೆ ಅದರಲ್ಲಿರ್ತಕ್ಕಂಥ ಕಾಸ್ಟ್ ಯಾವುದೇ ಇದೆ ಅದನ್ನು ನೋಡಿಕೊಂಡು ತವರ್ದಿಂದ ಸಲ್ಲಿಸ್ಬೋದು ಆಮೇಲೆ ಜೆಂಡರ್ ಪುರುಷ ಅಥವಾ ಮಹಿಳೆ ಇದಕ್ಕೆ ಮಹಿಳೆ ಅಷ್ಟೇ ಖಾಲಿ ದೇಶ ಇಟ್ಟು ಮಾಜಿ ಸೈನಿಕರನ್ನು ಕೇಳುತ್ತೆ ಎಷ್ಟಿದ್ರೆ ಹಾಕಿ ಅನ್ನು ದಿನೂ ಹಾಕಿ ವಿಕಲಚೇತನ ಅಥವಾ ಹಾಕಬೇಕಾಗುತ್ತೆ ವೈವಾಹಿಕ ಸ್ಥಿತಿ ಆಗಿದ್ದರೆ ಮದುವೆ ಆಗಿದೆ ರೆಸಂತಾಕಿಲ್ಲ ಅನ್ನುವಂತ ಹಾಕಿ ಇಲ್ಲಿ ಜನ್ಮ ದಿನಾಂಕದಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ ಇರೋದು ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ಅಡ್ರೆಸ್ ಹಾಕಬೇಕಾಗುತ್ತೆ ನಿಮ್ಮ ವಿಳಾಸವನ್ನು ಹಾಕಿ ಪಿನ್ ಕೋಡ್ ಹಾಕಿ ಆಮೇಲೆ ಅರ್ಹತಾ ಪರೀಕ್ಷೆ ಪಿ ಯು ಸಿಂದ ಕೊಟ್ಟಿದ್ದಾರೆ ಮಾರ್ಕ್ಸ್ ಮಾಸ್ಸು ಸಿ ಜಿ ಸಿ ಜಿಪಿ ಸಿ ಪಿ ಹಾಗೆ ಇಲ್ಲಿ ಗರಿಷ್ಠ ಅಂಕಗಳು ಕನಿಷ್ಠ ಅಂಕಗಳು ಶೇಕಡಾವಾರು ಬರುತ್ತೆ ಲೈಬ್ರರಿ ಸೈನ್ಸ್ ಎಸ್ ಅಂತ ಹಾಕಿ ನೂ ಅಂತ ಹಾಕಿ ಅದಿ ಇದು ಎರಡೂ ಹೋಗುದಿಲ್ಲ ಎಸ್ ಅಂತ ಹಾಕಿ ಕಂಪ್ಯೂಟರ್ ತರಬೇತಿ ಕೇಂದ್ರ ಇದು ತರಬೇತಿ ಪಡೆದ ಅವಧಿಗಳಿದ್ದಾರೆ ಅದನ್ನು ಹಾಕಿ ಇತರೆ ಮಾಹಿತಿ ಯಾವುದಿದ್ರೆ ಹಾಕಿ ಇಲ್ಲಿ ಕಾಸ್ಟ್ ಇನ್ಕಮ್ದು ಡೇಟಾ ಇದು ಆಡಿಯನ್ನು ಮಾಡಬೇಕಾಗುತ್ತೆ ಎರಡೂ ಡೇಟ್ ಕೂಡ ಕೊಡಬೇಕಾಗತ್ತೆ ಇಲ್ಲಿ ಶುಲ್ಕ ನೀವು ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಶುಲ್ಕ ಮತ್ತು ಬ್ಯಾಂಕಿನ ಶಾಖೆ ಹೆಸರು ರಸೀದಿ ಚಾನಲ್ ನಂಬರ್ ಬಂದಿರುತ್ತೆ ಅದು ಪಾವತಿ ಮಾಡಿ ಡೇಟ್ ಹಾಕಿ ಇಲ್ಲಿ ಕೆಳಗಡೆ ಕಡೆ ಡೆಕ್ಲರೇಷನ್ ಓದ್ಕೊಂಡು ಅಗ್ರಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ವರ್ಲ್ಡ್ ಕ್ಯಾಪ್ಚರ್ ಕೊಟ್ಟಿರ್ತಾರೆ ಈ ನಂಬರನ್ನು ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಪೂರ್ತಿಯಾಗಿ ಸಬ್ಮಿಟ್ ಆಗಿರುತ್ತದೆ ಅದನ್ನು ತಾವು ಒಂದು ಸ್ವಲ್ಪ ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟ್ಔಟ್ ತಗೊಂತ ತಮ್ಮ ಹತ್ರ ಇಟ್ಕೋಬೇಕಾಗತ್ತೆ ಅವರು ಕಾಲ್ ಬಂದಾಗ ಕಾಲ್ ಮಾಡ್ತಾರೆ ಅವಾಗ ತಾವು ಹೋಗಿ ನೆರವಾಗಿ ಭೇಟಿ ಆಗ್ಬೋದು ಇದು ಜಿಲ್ಲಾ ಪಂಚಾಯತಿಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಮೇಲ್ವಿಚಾರಕ ಹಾಗೂ ಕೇಂದ್ರದ ಮಿನುಚರಕ ಹುದ್ದೆಯಾಗಿದೆ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳಿದ್ದೇನೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಚೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಗನಾದ